ಮಣಿಪಾಲ್ ಕಿಚನ್ಗೆ ಸ್ವಾಗತ ಇವತ್ತು ಕಡಲೆಕಾಯ್ದು ದೋಸೆ ಮತ್ತು ಉತ್ತಪ್ಪ ಎರಡು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಏನೆಲ್ಲ ಬೇಕು ಅಂತ ನೋಡೋಣ ಒಂದು ಕಪ್ಪು ದೋಸೆ ಅಕ್ಕಿನ ಒಂದು ಬೌಲ್ಗೆ ಹಾಕ್ಕೊಳ್ಳಿ ಹಾಗೆ ಅರ್ಧ ಕಪ್ ಅದಕ್ಕೆ ಕಡಲೆಕಾಯಿ ಬೀಜ ಹಾಕ್ಕೊಳ್ಳಿ ಮತ್ತು ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಒಂದೆರಡು ಸತಿ ತೊಳ್ಕೋಬೇಕಾಗುತ್ತೆ ಚೆನ್ನಾಗಿ ಮತ್ತು ಅದನ್ನು ಆರು ಗಂಟೆ ಎರಡು ಒಟ್ಟಿಗೆ ನೆನೆಸ್ಬೇಕು ಈಗ ಎಲ್ಲ ನೀರು ಡ್ರೈನ್ ಮಾಡಿಬಿಟ್ಟು ಬ್ಲೆಂಡರ್ ಬೌಲ್ಗೆ ಹಾಕ್ಕೊಳ್ಳಿ ನೆನ್ಸಿದ್ದು ಕಡಲೆಕಾಯಿ ಬೀಜ ಆಲ್ಮಂಡ್ ಅಷ್ಟೇ ಒಳ್ಳೇದು ಅಂದರೆ ಬಾದಾಮಿ ಅಷ್ಟು ಈಗ ನೆನೆಸಿದಂಥ ಅವಲಕ್ಕಿ ಅರ್ಧ ಕಪ್ಪು ನೆನೆಸಿದ್ದು ಹತ್ತು ನಿಮಿಷ ನೆನೆಸಿದ್ರೆ ಸಾಕು ಅದನ್ನು ಒಟ್ಟಿಗೆ ಹಾಕ್ಕೊಂಡು ನೀರು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಫೈನಾಗಿ ಗ್ರೈಂಡ್ ಮಾಡಿ ಗ್ರೈಂಡ್ ಮಾಡಿದ ಹಿಟ್ಟನ್ನು ಬೌಲ್ಗೆ ಹಾಕ್ಕೊಳ್ಳಿ ಅದು ನೀರು ತೊಳೆದು ಬಿಟ್ಟು ಒಂಚೂರು ಹಾಕ್ಕೊಂಡ್ರೆ ಪರವಾಗಿಲ್ಲ ಈಗ ಅದಕ್ಕೆ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಮತ್ತೆ ಒಂದು ಸರ್ತಿ ಮಿಕ್ಸ್ ಮಾಡಿಕೊಳ್ಳಿ ಹಿಟ್ಟನ್ನ ಈ ದೋಸೆ ಮಾತ್ರ ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಾಗುತ್ತೆ ಫರ್ಮೆಂಟ್ ಮಾಡಿ ರಾತ್ರಿ ಅಂದರೆ ಓವರ್ ಹ್ಞೂ ಒಂದು ಎಂಟು ತಾಸು ಈಗ ಚೆಕ್ ಚೆಕ್ ಮಾಡಿ ಎಂಟು ತಾಸು ಆದಮೇಲೆ ಆ ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿಬಿಟ್ಟಿದೆ ರೀ ತುಂಬ ಚೆನ್ನಾಗಿ ಹುದುಗೆ ಬಂದಿದೆ ಮಿಕ್ಸ್ ಮಾಡಿ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಕೊಡಿ ಒಂದು ಈಗ ಅದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಸಕ್ಕರೆ ಸಕ್ಕರೆ ಯಾಕೆ ಹಾಕೋದು ಅಂದರೆ ಜಸ್ಟ್ ಕಲರಿಗೆ ಈಗ ಮತ್ತೆ ಒಂದು ಸತಿ ಮಿಕ್ಸ್ ಮಾಡಿಕೊಡಿ ಒಂಚೂರು ನೀರು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡಿಕೊಂಡು ದೋಸೆ ಹುಯ್ಬೋದು ಓಕೆ ಈಗ ನೋಡಿ ದೋಸೆ ಕಾವಲಿ ಬಿಸಿಯಾಗಿದೆ ಒಂದೇ ಒಂದು ಸೌಟು ಹಿಟ್ಟನ್ನ ಹಾಕಿ ಮತ್ತು ನಿಮ್ಗೆ ಎಷ್ಟು ತೆಳು ಬೇಕೋ ಅಷ್ಟು ತೆಳು ಸ್ಪ್ರೆಡ್ ಮಾಡಿಕೊಳ್ಳಿ ಮತ್ತೆ ಮೀಡಿಯಂ ಫ್ಲೇಮಲ್ಲಿ ಕುಕ್ ಮಾಡಿ ಅದನ್ನು ದೋಸೆನ ಆಯ್ತಲ್ಲ ಈಗ ನೋಡಿ ಫ್ರೆಂಡ್ಸ್ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಯಾಕಂದರೆ ಚೂರು ಕುಕ್ಕಾಗಿ ಬಂದ್ಬಿಡ್ತು ಕಲರ್ ಗೊತ್ತಾಗುತ್ತಲ್ಲ ಮೀಡಿಯಂ ಫ್ಲೇಮಲ್ಲಿ ಕುಕ್ ಮಾಡಿ ದೋಸೆ ಕುಕ್ಕಾಯಿತು ಈಗ ಲೂಸ್ ಮಾಡಿಕೊಂಡು ಅದನ್ನು ಫೋಲ್ಡ್ ಮಾಡಿ ಎಷ್ಟು ಚೆನ್ನಾಗಾಗಿದೆ ಗೊತ್ತಾ ತುಂಬಾ ಚೆನ್ನಾಗಾಗುತ್ತೆ ಈ ದೋಸೆ ಕ್ರಿಸ್ಪಿ ಅಂದರೆ ಕ್ರಿಸ್ಪಿ ಅವ್ರು ಹೊರಗಡೆಯಿಂದ ಒಳಗಡೆಯಿಂದ ಸಾಫ್ಟ್ ಆ ಥರ ತುಂಬ ಚೆನ್ನಾಗಾಗುತ್ತೆ ಪ್ಲೇಟ್ ತೋರು ಮಾಡಿದ್ದೀನಿ ನೋಡಿ ಚಟ್ನಿ ಜೊತೆ ತೋರಿಸಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ಅಳ್ತೇಲಿ ನಿಮಗೆ ಆರು ದೋಸೆ ಆಗುತ್ತೆ ಈಗ ಉತ್ತಪ್ಪ ಹೇಗೆ ಮಾಡೋದು ಅಂತ ನೋಡೋಣ ಅದೇ ಹಿಟ್ಟನ್ನು ಒಂದೇ ಒಂದು ಸೌಟ್ ಹಾಕ್ಕೊಳ್ಳಿ ಮತ್ತು ತುಂಬ ತೆಳು ಮಾಡಬೇಡಿ ಸ್ವಲ್ಪ ಮೀಡಿಯಮ್ ಥಿಕ್ಕಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಆದರೆ ಅದಕ್ಕೆ ಇವಾಗ ಟಾಪ್ ಮಾಡ್ಕೊಳ್ಳಿ ನೀರುಳ್ಳಿ ಕಟ್ ಮಾಡಿರೋದು ಎಷ್ಟು ಬೇಕೋ ಅಷ್ಟು ಹಾಗೆ ಟೊಮೆಟೊ ಸ್ವಲ್ಪ ಟಾಪ್ ಮಾಡಿ ಕಟ್ ಮಾಡಿರೋದು ಸಣ್ಣ ಕಟ್ ಮಾಡಿದ್ದೀನಿ ಎಲ್ಲ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತೊಳೆದು ಕಟ್ ಮಾಡಿರೋದು ಹಾಗೆ ಸ್ವಲ್ಪ ಕ್ಯಾರೆಟ್ಸು ತುರಿದಿರೋದನ್ನು ಟಾಪ್ ಮಾಡ್ಕೊಳ್ಳಿ ಆಯಿತಲ್ಲ ಹಾಗೆ ಮೆಣಸಿನ್ಕಾಯಿ ಇರುತ್ತಲ್ಲ ಕ್ಯಾಪ್ಸಿಕಮ್ಮು ಅದು ಸಣ್ಣ ಕಟ್ ಮಾಡಿದ್ದೀನಿ ಅದನ್ನು ಅದರಿಂದನೂ ಟಾಪ್ ಮಾಡಿಕೊಳ್ಳಿ ಈಗ ಸ್ಪ್ಯಾಟುಲಾಯಿಂದ ಸ್ವಲ್ಪ ಪ್ರೆಸ್ ಮಾಡಿ ನಾನು ಹೇಗೆ ಪ್ರೆಸ್ ಮಾಡಿದ್ನೋ ಅದು ಯಾಕಂದರೆ ಅದು ಚೆನ್ನಾಗಿ ಕೂತ್ಕೊ ವಿದ್ಬಾಗಬೇಕಲ್ಲ ಸ್ಟಿಕ್ ಆಗಬೇಕಲ್ಲ ಹಾಕ್ಕೊಳ್ಳಿ ಡ್ರಿಸಲ್ ಮಾಡ್ಕೊಳ್ಳಿ ಎಣ್ಣೆ ತ್ರೋ ಊಟ ದೋಸೆಗೆ ಮತ್ತು ಅಂಡ್ ಕುಕ್ ಮಾಡಿ ಮೂವತ್ತು ಸೆಕೆಂಡ್ ತನಕ ಮೀಡಿಯಂ ಅಲ್ಲಿ ಈಗ ನೋಡಿ ಕುಕ್ಕಾಗಿದೆ ಕಾಣತನ ಎಷ್ಟು ಚೆನ್ನಾಗಿ ಕುಕ್ ಆಗಿದೆ ನೋಡಿ ಮತ್ತೆ ಒಂದು ಪ್ರೆಸ್ ಮಾಡ್ಕೊಳ್ಳಿ ಯಾಕಂದರೆ ನಾವು ಫ್ಲಿಪ್ ಮಾಡಬೇಕಾದ್ರೆ ಬಿದೋಗ್ಬಾರ್ದಲ್ಲ ಬಾ ಬೀಳಲ್ಲ ಬಟ್ ಸ್ಟಿಲ್ ಟು ಬಿ ಒಂದು ಸೇಫೋ ಸೈಡ್ ಈಗ ಫ್ಲಿಪ್ ಮಾಡಿ ಆ ಎಷ್ಟು ಚೆನ್ನಾಗಿ ಕುಕ್ ಆಗಿದೆ ನೋಡಿರಿ ಹ್ಞೂ ಆಯ್ತಲ್ಲ ಈಗ ಪೀನಟ್ ಊತಪ್ಪ ದೋಸೆ ರೆಡಿ ಆಯಿತು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಇದನ್ನ ಚಟ್ನಿ ಜೊತೆ ಎಂಜಾಯ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಒಂದು ಚೇಂಜ್ ಆಯ್ತಲ್ಲ ಯಾವಾಗಲೂ ಒಂದೇ ಥರ ದೋಸೆ ತಿನ್ನೋ ಬದಲಾಗಿ ಎಲ್ಲರಿಗೆ ನಮಸ್ಕಾರ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ